ನಾವೆಲ್ಲ ಸೇರಿ ಅವಳನ್ನ ಕೊಂದ್ವಿ ಅವಳ ಸಾವಿಗೆ ನಾವೆಲ್ಲರೂ ಕಾರಣ ಅಂತ ಹೇಳಿದ್ರಲ್ಲ ರಮಣ್ ಯಾಕ ಹಾಗೆ ಹೇಳಿದ್ರು ಮಾವ ಏನು ನಡೀತು ಅಂತ ಹೇಳಿ ಪ್ಲೀಸ್ ತೀರ್ಕೊಂಡಿದ್ದಾಳೆ ಅಂದಮೇಲೆ ಮುಗಿತಲ್ವಾ ರಾಧಾ ಯಾಕೆ ಹೇಗೆ ಅನ್ನೋದನ್ನ ತಿಳ್ಕೊಂಡು ಏನು ಮಾಡ್ತೀಯ ಮಾವ ಇದನ್ನ ನಾನು ಕೆಟ್ಟು ಕುತೂಹಲದಿಂದ ಕೇಳ್ತಾ ಇಲ್ಲ ಕಾಳಜಿಯಿಂದ ಕೇಳ್ತಾ ಇದೀನಿ ಈ ಮನೆ ಕಾಲಿಟ್ಟಾಗಿಂದ ನನಗೆ ಇರೋದು ಒಂದೇ ಒಂದು ಆಸೆ ತಾಯಿ ಮಗ ಪ್ರೀತಿಯಿಂದ ಮಾತಾಡಬೇಕು ಅಂತ ಆದರೆ ಒಂದ್ ವಿಷಯ ನನಗೆ ಈಗ ಅರ್ಥ ಆಗಿದೆ ಅವನಿ ಸಾವಿಯೋರ್ ಇಬ್ರನ್ನು ದೂರ ಮಾಡಿದೆ ಸಮುದ್ರದಷ್ಟು ದುಃಖ ಇದೆ ಇವರಿಬ್ಬರು ನಡುವೆ ಸೇತುವೆ ಕಟ್ಟಕ ಆಗಲ್ಲ ಅನ್ನಿಸ್ತಿದೆ ಆ ಮಗನ ದುಃಖ ತಾಯಿ ಸಂಕಟ ನೋಡ್ಕೊಂಡು ಸುಮ್ಮನೆ ಇರಕ ಆಗ್ತಿಲ್ಲ ಮಾವ ಕೆಲವೊಂದು ಸಲ ಸುಮ್ಮನೆ ಇರಬೇಕಾಗುತ್ತೆ ಇರೋದನ್ನ ಬಿಟ್ಟು ಇಲ್ಲೇ ಇರೋದನ್ನ ಬಯಸೋದಿಕ್ಕೆ ಹೋಗಬಾರದಮ್ಮ ಈ ಹಟದಲ್ಲಿ ಇರೋದನ್ನ ಕಳ್ಕೊಂಡು ಬಿಡ್ತೀಯ ಅದು ಹೇಗೆ ಸಾಧ್ಯ ಮಾವ ಪ್ರಯತ್ನ ಪಡಬೇಕು ಸೋಲಬೇಕು ಪ್ರಯತ್ನ ಪಡೋಕ್ಕಿಂತ ಮುಂಚೆನೆ ಸೋಲೋಕ್ಕೊಳಕಾಗುತ್ತ ಈ ಮನೆಯಲ್ಲಿ ನಡೆತಿರೋದು ಅದೇ ಅತ್ತೆಗಿರೋದು ದೇಹದ ಕಾಯಿಲೆ ಅಲ್ಲ ಮನಸ್ಸಿನ ಕಾಯಿಲೆ ಅಮ್ಮ ಮಗ ಪ್ರತಿದಿನ ಕಣ್ಣೀರು ಇಡ್ತಾರೆ ಅದನ್ನ ಎಲ್ಲರೂ ನೋಡ್ತಾರೆ ಆದರೆ ಯಾರು ಸಮಾಧಾನ ಹೇಳಲ್ಲ ನಾನು ಹೇಳ್ತಾನೆ ಇರ್ತೀನಿ ಆಗಿದ್ದೆಲ್ಲ ಆಗೋಯ್ತು ಮರ್ತು ಬಿಡಿ ಅಂತ ಪಾಪ ಅವರ ಕೈಲ ಆಗ್ತಾ ಇಲ್ಲ ನಾನು ಏನು ಮಾಡ್ಲಿ ಮರಿಯಕ ಆಗಲ್ಲ ಅಂದ್ರೆ ಅದಕ್ಕೆ ಒಂದು ಕಾರಣ ಇರಬೇಕಲ್ವಾ ಏನದು संकट पड़ता है सरी प्रयत्न पड़ती परिहार समस्या परिहार ಆದರೆ ಇದು ಸಮಸ್ಯೆ ಅಲ್ಲ ಇದು ಒಂದು ದುರಂತ ಇದನ್ನ ಸರಿ ಮಾಡಕ ಆಗಲ್ಲ ಕಣಮ್ಮ ಸರಿ ಮಾಡೋದಿಕ್ಕೆ ಹೋದ್ರೆ ಯಾತನೆ ಆಗುತ್ತೆ ವೇದನೆ ಆಗುತ್ತೆ ಇದನ್ನ ಅನುಭವಿಸಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ಕಣಮ್ಮ ಅದೇನ್ ದುರಂತ ನಡಿಬಾರ್ ನಡೆದು ಹೋಗಿದೆ ಆ ಬ್ರಹ್ಮ ಬಂದ್ರು ಅದನ್ನ ಸರಿ ಮಾಡೋದಿಕ್ಕೆ ಆಗಲ್ಲ ನೀನೇನ್ ಮಾಡ್ತೀಯಮ್ಮ ಆ ಮುದ್ದು ಮುಖದ ಮಗುಗೆ ದೇವರ ಆಯಶ್ ಕೊಡಲಿಲ್ಲ ನಾವೇನ್ ಮಾಡಬೇಕಾಗುತ್ತೆ ಅದು ಎಲ್ಲ ನಮ್ಮ ವಿಧಿ ಹಣೆ ಬರ ಅಂತ ಒಪ್ಪಿಕೊಬೇಕು ಸಹಿಸಿಕೊಬೇಕು ಅಂದ್ರೆ ಈ ಮನೆಯವರ ದುಃಖಕ್ಕೆ ಪರಿಹಾರನೇ ಇಲ್ವಾ ಕಣ್ಣೀರೇ ಅವರ ಹಣೆ ಬರಹನ ವಾಸ್ತವ ಯಾವತ್ತು ಬದಲಾಗಲ್ಲ ರಾಧಾ ಆದ್ರೆ ಕೆಲವೊಂದು ಸಲ ಮನಸ್ಥಿತಿ ಬದಲಾದ್ರೆ ಕೆಲವೊಂದು ಪರಿಸ್ಥಿತಿನು ಬದಲಾಗುತ್ತೆ ರಮಣ ದಿನಕರ ಭವ ಸರ್ಸಕ್ಕ ಇವರೆಲ್ಲರೂ ಮನಸ್ಥಿತಿನ ಬದಲಾಯಿಸಿಕೊಬೇಕು ಒಬ್ಬರನ್ನೊಬ್ಬರು ನೋಡೋ ರೀತಿ ಬದಲಾಗಬೇಕು ನಮ್ಮ ರಮಣಿಗೆ ದಿನಕರ ಭಾವನ ಮೇಲೆ ಈಗಲೂ ತಪ್ಪು ತಿಳುವಳಿಕೆ ಇದೆ ಅವರ ಅಮ್ಮನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ದಿನಕರ ಭಾವ ಅವರೊಂದು ಬೌಂಡರಿ ಹಾಕೊಂಡು ಅದರಲ್ಲೇ ಬದುಕ್ತಾ ಇದ್ದಾರೆ ಅದನ್ನ ಬಿಟ್ಟು ಆಚೆ ಬರ್ತಾ ಇಲ್ಲ ಸೀತಾರಾ ಅವರು ಅವರದೇ ಬೇರೆ ಲೋಕ ಈ ಸಂಸಾರದ ಮೇಲೆ ಹಿಡಿತ ಇಟ್ಕೋಬೇಕು ಅನ್ನೋದೇ ಅವರ ಕಾಳಜಿ ಅಪ್ಪ ಒಂದು ನಿಮಿಷ ಅಣ್ಣಂಗೂ ದಿನಕರ ಮಾವಂಗೂ ಜಗಳ ಆಗಿತ್ತಾ ಅಣ್ಣ ಏನು ತಪ್ಪು ತಿಳ್ಕೊಂಡಿದ್ದಾನೆ ಅಂದಿಯಲ್ಲ ಏನದು ಮಾವ ರಾಜಿ ಮಾಡ್ಕೊಳ್ಳಕ್ಕೆ ನೋಡ್ತಾರೆ ಆದ್ರೆ ರಮಣ್ ಅವರ ಮುಖ ಕೂಡ ನೋಡಲ್ಲ ಯಾಕ ಹಾಗೆ ಹತ್ತು ವರ್ಷದಿಂದ ನನ್ನ ಜೊತೆಗಿದೀಯಾ ನಿನಗೆ ನಾನು ಏನು ಅಂತ ಗೊತ್ತಿಲ್ವಾ ಗಂಗಾ ಇಷ್ಟು ವರ್ಷದಲ್ಲಿ ನಾನು ನಿನ್ನ ಮೇಲೆ ಯಾವತ್ತಾದರೂ ರೇಗಿದೆನಾ
ಇವತ್ತು ಸಂಕಟ ತಡ್ಕೊಳ್ಳಕ ಆಗಲಿಲ್ಲ ಕಣೆ ಬೈದು ಬಿಟ್ಟೆ ತಪ್ಪಾಯ್ತು ಬೇಜಾರ್ ಮಾಡ್ಕೋಬೇಡ ಅಮ್ಮೋರೆ ನೀವು ನನಗೆ ತಪ್ಪಾಯ್ತು ಅನ್ನದ ನಿಮ್ಮ ಅನ್ನ ತಿನ್ಕೊಂಡು ಬೆಳಿತಾರೋಳು ನಾನು ಬಿಡ್ತು ಅನ್ನಿ ನಿಮ್ಮ ಕಾಲಕ್ಕೆ ಬಿದ್ದು ನಾನು ಕ್ಷಮೆ ಕೇಳಬೇಕು ಹಾಗೆಲ್ಲ ಅನ್ಬೇಡ ಗಂಗಾ ನೀನು ಈ ಮನೆಗೆ ಸೇರಿದೋಳೆ ನಿಂಗೆ ಅನ್ನ ಕೊಡೋದಕ್ಕೆ ನಾವು ಯಾರು ಅದು ನಿನ್ನ ಸಂಪಾದನೆ ಕಣಮ್ಮ ಆ ಪುಟಾಣಿ ಬಗ್ಗೆ ನಿಮಗೆ ಯಾರಿಗೂ ಏನೂ ಗೊತ್ತಿಲ್ಲ ತಿಳಿದೆ ತಪ್ಪು ಮಾಡ್ತಿದ್ರಿ ಆ ಸಂಕಟ ತಡ್ಕೊಳ್ಳೋದಕ್ಕಾಗದೆ ಬೈದ್ಬಿಟ್ಟೆ ಇಷ್ಟು ವರ್ಷ ನಿಮ್ಮ ಜೊತೆ ನಾನಿದ್ದು ನಿಮ್ಮ ಮನಸ್ಸೇ ಅರ್ಥ ಮಾಡ್ಕೊಂಡಿಲ್ಲ ನಾನು ನಾನು ಎಂತ ದಡ್ಡಿ ಅನ್ನಿಸ್ಬಿಡ್ತು ನಿಮಗೆ ಏನಾದ್ರೂ ನೋವು ಮಾಡಿದ್ರೆ ಆ ದೇವ್ರು ಕೂಡ ಮೆಚ್ಚಕ್ಕಿಲ್ಲ ನನ್ನಿಂದಾಗಿ ಇನ್ನೊಂದ್ಸಲ ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನಾನು ಈ ಮನೆಯಲ್ಲಿ ಇರಲ್ಲ ಹೊರಟೋಗಿ ಬಿಡ್ತೀನಿ ಗಂಗಾ ಹಾಗೆಲ್ಲ ಮಾತಾಡಬಾರದು ನೀನು ನಮ್ಮ ಮನೆಯವಳೆ ನಾನು ನಿನ್ನ ಯಾವತ್ತೂ ಕಳಿಸಲ್ಲ ಗೊತ್ತಾಯ್ತಾ ಅಯ್ಯೋ ಮಾತು ಹೇಳ್ದೆ ನಿಮ್ಮನ್ನ ಬಿಟ್ಟು ನನಗಿರಕಾಗತ್ತಾ ನೀ ನನ್ನ ಸ್ವಂತ ತಾಯಿಗಿಂತ ಹೆಚ್ಚು ಇಷ್ಟು ಒಳ್ಳೆ ಸಂಸಾರ ಹುಡುಕೊಂಡೋದ್ರು ಸಿಗಲ್ಲ ನನಗೆ ಇಲ್ಲ ಗಂಗಾ ಈ ಸಂಸಾರ ಅಷ್ಟೊಂದು ಚೆನ್ನಾಗಿಲ್ಲ ಕಣ್ಣಿ ಕಾಣೋ ಹಾಗೆ ಯಾರು ಇಲ್ಲ ಒಂದು ಒಳ್ಳೆ ಸಂಸಾರ ಕಟ್ಟಬೇಕು ಅನ್ನೋ ಆಸೆ ಇತ್ತು ಆದರೆ ಯಾವತ್ತೋ ಕಳ್ಕೊಂಡ್ಬಿಟ್ಟೆ ಮತ್ತೆ ಆ ದಿನಗಳು ನನಗೆ ಸಿಗಲ್ಲ ಆ ದಿನಗಳು ಅಂದ್ರೆ ಗಂಡ ಹೆಂಡತಿ ಮಗ ಮಗಳು ಎಷ್ಟು ಸುಂದರವಾದ ಸಂಸಾರ ಸುಧನ್ವ ಭಾವ ಇದ್ದಾಗ ಈ ಮನೆ ಸ್ವರ್ಗ ಆಗಿತ್ತು ಬಹುಶಃ ಇವರ ಸಂತೋಷ ನೋಡಿ ಆ ದೇವರಿಗೂ ಹೊಟ್ಟೆ ಕಿಚ್ಚು ಬಂತು ಅಂತ ಅನ್ಸುತ್ತೆ ಸಡನ್ನಾಗಿ ಆ ಸಂತೋಷನ ಕಿತ್ಕೊಂಡ್ಬಿಟ್ಟ ಇಡೀ ಸಂಸಾರವೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಅಕ್ಕನಿಗೆ ಆ ಕಡೆ ಗಂಡ ತೀರ್ಕೊಂಡ ದುಃಖ ಮಗಳು ಕಳ್ಕೊಂಡ ನೋವು ಈ ಕಡೆ ಇದ್ದ ಒಬ್ಬ ಮಗನು ದೂರ ಆಗ್ತಾ ಹೋದ ಒಂದರ ಮೇಲೆ ಒಂದು ಹೊರತ ಬಿಳ್ತಾ ಹೋಯ್ತು ಇವತ್ತಿನವರೆಗೂ ಅಕ್ಕನಿಗೆ ಅದರಿಂದ ಆಚೆ ಬರಕ್ಕೆ ಆಗ್ತಾನೇ ಇಲ್ಲ ಭಾವ ಅಕ್ಕನ ಕೈ ಹಿಡಿದದ್ದು ಈ ಸಂಕಷ್ಟದಲ್ಲೇ ಆದರೆ ನಮ್ಮ ರಮಣ ಅರ್ಥ ಮಾಡ್ಕೊಂಡಿದ್ದೇ ಬೇರೆ ಅವನ ತಲೆಯಲ್ಲಿರೋದು ಒಂದೇ ದಿನಕರ ಭಾವ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡಿದ್ದಾನೆ ಈ ಸಂಸಾರಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ ಅಂತ ನಾನು ಇಲ್ಲೇ ಮನೆಯಳೆಯನಾಗಿರೋನು ದಿನಕರ ಭಾವದ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಆದರೆ ಇದೆಲ್ಲ ಸುಳ್ಳು ಅಂತ ರಮಣನಿಗೆ ಹೇಗೆ ಅರ್ಥ ಮಾಡ್ತೀನಿ ದಿನಕರ ಭಾವ ಅಕ್ಕನ ಮದುವೆ ಆಗಿರೋದು ಅವರ ಆಸ್ತಿ ಪಾಸ್ತಿ ನೋಡಿ ಅಲ್ಲಮ್ಮ ಅದು ಬೇರೆನೇ ಕಾರಣ ಇದೆ ಮತ್ತೇನು ಕಾರಣ ಗೊತ್ತಿಲ್ಲಮ್ಮ ಅಪ್ಪ ಪ್ಲೀಸ್ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಿರುತ್ತೆ ನೀವು ದಿನಕರ್ ಮಾವಂಗ್ ತುಂಬಾ ಹತ್ರ ಇರೋರು ಇಬ್ರು ಸ್ನೇಹಿತರ ತರ ಇದ್ದೀರಾ ನಾನು ಅವಾಗಲೇ ಹೇಳಿದ್ನಲ್ಲಮ್ಮ ಭಾವ ಒಂದು ಬೌಂಡರಿ ಹಾಕೊಂಡಿದ್ದಾರೆ ಆದ್ರೆ ಆ ಬೌಂಡರಿ ಆಚೆ ನಾವೆಲ್ಲ ಇದ್ದೀವಿ ಕೆಲವೊಂದು ವಿಷಯ ನಮಗೂ ಗೊತ್ತಿಲ್ಲ ಅದ್ಯಾಕೆ ಹಾಗೆ ರಾಧಾ ನಿನ್ನ ಉದ್ದೇಶ ಏನು ಎಲ್ಲರೂ ಖುಷಿಯಾಗಿರಬೇಕು ಅಂತ ತಾನೆ ನಿನಗೆ ಈ ಮನೆಯವರೆಲ್ಲ ಒಗ್ಗಟ್ಟಾಗಿರಬೇಕು ಸಂತೋಷವಾಗಿರಬೇಕು ಅಂತಂದ್ರೆ ಅದನ್ನೆಲ್ಲ ಕೆದಕಕ್ಕೆ ಹೋಗಬೇಡ ಒಂದು ನೆನಪಿಟ್ಕೋ ಸಂಬಂಧಗಳು ಎಷ್ಟೇ ಹತ್ತಿರ ಇದ್ರೂ ಕೂಡ ಒಂದು ಸಣ್ಣ ಅಂತರ ಇರಬೇಕು ಉಸಿರಾಡುವಷ್ಟು ಗ್ಯಾಪ್ ಇರಬೇಕು ಅದನ್ನೇ ಪ್ರೈವಸಿ ಅಂತ ಹೇಳೋದು ನೀನು ಆ ಗ್ಯಾಪ್ ಕೊಡಲಿಲ್ಲ ಅಂತಂದರೆ ಸಂಬಂಧಗಳು ಸತ್ತು ಹೋಗ್ತವೆ ಇದನ್ನು ಯಾವತ್ತೂ ಮರಿಬೇಡ ಇಂಥ ವಿಷಯಗಳಲ್ಲಿ ಒಂದು ಅಂತರ ಇಟ್ಕೋ ದೂರ ಇರು ಯಾವತ್ತೂ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡ ಇದೇ ಕೊನೆ ಯಾವತ್ತೂ ಈ ಗಡಿ ದಾಟಬೇಡ
ಅದೊಂದು ಬೇರೆನೇ ಲೋಕ ಆಗ ನಮಗೆ ಅಷ್ಟೊಂದು ಶ್ರೀಮಂತಿಕೆನೂ ಇರಲಿಲ್ಲ ಬಂಧು ಬಳಗಾನು ಜಾಸ್ತಿ ಇರಲಿಲ್ಲ ನಾನು ನನ್ನ ಗಂಡ ನನ್ನ ಮುದ್ದಾದ ಎರಡು ಮಕ್ಕಳು ರಮಣ್ ಅವನಿ ಆ ಹೆಸರು ಕೇಳಿದ ತಕ್ಷಣ ಖುಷಿನೂ ಆಗುತ್ತೆ ಸಂಕಟನೂ ಆಗುತ್ತೆ ಅವಳಿಲ್ಲದೆ ಇರೋ ಈ ಮನೆ ಸಂಪೂರ್ಣ ಅನ್ಸೋಕೆ ಸಾಧ್ಯನೇ ಇಲ್ಲ ಆ ಕೆಟ್ಟಗಟ್ಟನೆ ನಡೆದಮೇಲೆ ಎಲ್ಲರ ಮನಸು ಹಾಳಾಗ್ಬಿಡ್ತು ಯಾರು ಮೊದಲಿನ ಹಾಗೆ ಇಲ್ವೇ ಇಲ್ಲ ಈ ಸಂಸಾರ ಲಕ್ಷಣನೇ ಬದಲಾಗ್ಬಿಡ್ತು ಅದ್ಯಾಕ ಹಾಗೆ ಹೇಳ್ತೀರಾ ಎಲ್ಲಾನು ಚೆನ್ನಾಗೇ ಇದೆಯಲ್ಲ ಅಮ್ಮೋರೆ ಈ ಪ್ರೀತಿ ಹೊಂದಾಣಿಕೆ ಯಾವ ಸಂಸಾರದಲ್ಲಿ ಇರುತ್ತೆ ಹೇಳಿ 11 ಜನಕ್ಕೆ 11 ಜನನು ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ತಿಲ್ಲ ಆದರೆ ಎಲ್ಲರ ನಡುವೆ ಒಂದು ಗೋಡೆ ಇದೆ ಒಂದು ಅಂತರ ಇದೆ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಮುಕ್ತವಾಗಿ ಮಾತಾಡಲ್ಲ ಇಷ್ಟೇ ತಮಾಷೆ ಮಾಡುತ್ತಿದ್ರು ಅಲ್ಲೊಂದು ನೋವು ಇದ್ದೇ ಇರುತ್ತೆ ಇಲ್ಲ ಅಮ್ಮೋರೆ ನೀವು ಯಾರ ಬಗ್ಗೆ ಹೇಳ್ತಾ ಇದಿರೋ ಗೊತ್ತಿಲ್ಲ ಆದರೆ ಈ ಮನೆಯಲ್ಲಿ ಒಬ್ಬರು ಮಾತ್ರ ನೀವು ಹೇಳೋ ತರ ಇಲ್ಲ ಅವರ ಪ್ರೀತಿ ಅವರ ನಗು ಯಾವಾಗಲೂ ಎಲ್ಲರ ಜೊತೆನೂ ಒಂದೇ ತರ ಇರುತ್ತೆ ಯಾರ ಗಂಗಾ ಅದು ನಿಮ್ಮ ಸೊಸೆ ರಾಧಕ್ಕವರು ನಿಮಗೆ ಏನೇನು ಆತಂಕ ಇದೆಯೋ ಅದನ್ನೆಲ್ಲ ಅವರು ಬಗೆಹರಿಸ್ತಾರೆ ನಿಮ್ಮ ಆಸೆಗಳನ್ನ ಕನಸುಗಳನ್ನ ಎಲ್ಲನ ಅವರ ಹತ್ರ ಹೇಳ್ಕೊಳ್ಳಿ ಅವರು ಅದನ್ನೆಲ್ಲ ನೆರವೇರಿಸ್ತಾರೆ ನಿಜ ಗಂಗಾ ಈ ಕೆಲಸ ಅವಳಿಂದಾನೇ ಆಗಬೇಕು ಈ ಸಂಸಾರ ಸಂಸಾರ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಅದು ಅವಳಿಂದ ಮಾತ್ರನೇ ನನಗೂ ಆಸೆ ಇದೆ ಆದರೆ ಬಿಟ್ಬಿಡಿ ಅದಕ್ಕೆ ಅಪ್ಪ ಅಷ್ಟೊಂದು ಸೀರಿಯಸ್ ಆಗಿ ಹೇಳಿದ್ರಲ್ಲ ಅವ್ರು ಹೇಳಿದ ಮೇಲೂ ಮುಂದುವರ್ಸೋದು ಸರಿಯಲ್ಲ ಅಕ್ಕವ್ರೆ ನೀವು ಇದನ್ನ ಇಲ್ಲಿಗೆ ಬಿಡಬಾರ್ದು ನಿಮ್ಮ ಕಾಲಿಡ್ಗಳಿಗೆ ಚೆನ್ನಾಗಿದೆ ಎಲ್ಲ ಒಳ್ಳೇದೇ ಆಗುತ್ತೆ ನೀವು ಹೆದರಬೇಡಿ ನೀವು ಏನು ಅನ್ಕೊಂಡಿದ್ದೀರೋ ಅದನ್ನೇ ಮಾಡಿ ಗಂಗಾ ನೀನು ಸುಮ್ಮನೆ ಇರು ಕೆಲವೊಂದು ವಿಷಯ ನಿನಗೆ ಅರ್ಥ ಆಗಲ್ಲ ಅಕ್ಕವ್ರು ಏನಾದರೂ ಕೈ ಬಿಟ್ರೆ ಅಷ್ಟೇ ಸರ್ಸಮ್ಮನವ್ರು ಚೆನ್ನಾಗಿರಲ್ಲ ಹಾಸಿಗೆ ಹಿಡಿದು ಬಿಡ್ತಾರೆ ಯಾಕೆ ನಾನು ಹಳೆದನ್ನೆಲ್ಲ ಕೆತ್ಕಕ್ಕೆ ಶುರು ಮಾಡಿದ್ಮೇಲೆ ಅತ್ತೆ ಆರೋಗ್ಯ ಹಾಳಾಗಿದ್ದು ನಾನು ಸುಮ್ಮನೆ ಆದರೆ ಅವರು ಸುಮ್ಮನಾಗ್ತಾರೆ ಹಳೆದನ್ನೆಲ್ಲ ನೆನೆಸ್ಕೊಂಡು ಕೊರಗೋದು ಕಣ್ಣೀರು ಹಾಕೋದು ಎಲ್ಲ ತಪ್ಪುತ್ತೆ ಇಲ್ಲ ಅಕ್ಕ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವು ಬರೋಕ್ಕೂ ಮೊದಲು ಹೀಗೆ ಇದ್ರು ಅಡುಗೆ ಮಾಡುವಾಗ ಚಿತ್ರ ಬಿಡಿಸುವಾಗ ಒಬ್ಬರೊಬ್ಬರು ಅಳ್ತಾ ಇದ್ರು ಆದರೆ ಅದು ಯಾರ ಕಣ್ಗೂ ಕಾಣಿಸ್ತಾ ಇರಲಿಲ್ಲ ನೀವು ಬಂದಮೇಲೆ ಅವ್ರು ಸ್ವಲ್ಪ ಗೆಲುವಾಗಿದ್ದಾರೆ ಅವ್ರ ದುಃಖನ ಹಂಚ್ಕೊಳ್ಳೋದಕ್ಕೆ ಒಬ್ಬರ ಜೊತೆ ಸಿಕ್ಕ ಹಾಗಾಗಿದೆ ನೀವು ಅವರಿಗೆ ಸಮಾಧಾನ ಮಾಡ್ಬೋದು ಅದಕ್ಕೆ ಆದರೆ ಏನು ಪ್ರಶ್ನೆ ಕೇಳೋಕ್ಕಾಗಲ್ಲ ಅಪ್ಪ ಹೇಳಿದ್ರಲ್ಲ ಕೆಲವೊಂದು ಪ್ರಶ್ನೆನ ಕೇಳಬಾರ್ದು ಅಂತ ಆದರೆ ಅಕ್ಕವ್ರನ್ನ ಬಿಟ್ಟರೆ ಇನ್ಯಾರು ಈ ಕೆಲಸ ಮಾಡಲ್ಲ ಅಂತ ಅಮ್ಮವರೇ ಹೇಳ್ತಾ ಇದ್ರು ಯಾವ ಕೆಲಸ ಅದೇ ಆ ಮಗು ಬದುಕಿತ್ತು ಸತ್ತಿಲ್ಲ ಅಂತಾರಲ್ಲ ಅಮ್ಮವರು ಅದು ನಿಜ ಅಂತ ವಿಟ್ನೆಸ್ ಮಾಡೋದು ಗಂಗಾ ಅದು ವಿಟ್ನೆಸ್ ಮಾಡೋದಲ್ಲ ಪ್ರೂವ್ ಮಾಡೋದು ಅದನ್ನ ಅದಕ್ಕೆ ಹೇಗೆ ಮಾಡ್ತಾರೆ ಅವ್ರೇನು ಪೊಲೀಸ್ ಆಫೀಸರ ಸಿಐಡಿ ಏಜೆಂಟಾ ನಂಗೇನು ಗೊತ್ತು ಅಮ್ಮವ್ರು ಹೇಳಿದ್ರು ಅದನ್ನ ಅಕ್ಕವ್ರು ಹೇಳಿದೆ ಅಕ್ಕವ್ರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಅವ್ರೇನಾದರೂ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಆದರೆ ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮೊನ್ನೆ ತಾನೇ ದೊಡ್ಡ ಗಲಾಟೆನೆ ಆಗಿದೆ ನಾವೇನೋ ಮಾಡೋಕ್ಕೋಗಿ ಅದಿನ್ನೇನೋ ಆಗಿ ದೊಡ್ಡವ್ರ ಮಧ್ಯೆ ಕಿತ್ತಾಟ ಶುರುವಾದರೆ ನನಗೆ ಯಾಕೋ ಬೇಡ ನೀವು ರಿಸ್ಕ್ ತಗೋತಿದ್ದೀರಾ ಅನ್ನಿಸ್ತಿದೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅತ್ತೆ ಪೂರ್ವಕ್ಕಿದ್ರೆ ಮನೆಯವರೆಲ್ಲರೂ ಪಶ್ಚಿಮಕ್ಕಿದ್ದಾರೆ ನನಗೆ ಯಾವ ಕಡೆ ಹೆಜ್ಜೆ ಇಡಬೇಕು ಗೊತ್ತಾಗ್ತಿಲ್ಲ ಮನೆಯವರೆಲ್ಲ ಹೇಳೋದು ಸತ್ಯ ಆದರೆ ಅವನಿ ತೀರ್ಕೊಂಡಿದ್ದಾಳೆ ಅಂತ ಅನ್ಕೋಬೇಕು ಕಾರಣ ತಿಳ್ಕೊಂಡು ಉಪಯೋಗ ಇಲ್ಲ ದುಃಖ ಪಡೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅದೇ ಅತ್ತೆ ಪರ ವಹಿಸ್ಕೊಂಡೋದ್ರೆ ಅವನಿ ಇನ್ನೂ ಬದುಕಿದ್ದಾಳೆ ಎಲ್ಲೋ ಇದ್ದಾಳೆ ಅಂತ ಅನ್ಕೋಬೇಕಾಗತ್ತೆ ಆಗ ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ ಜೇನುಗೂಡಿಗೆ ಬೆಂಕಿ ಇಟ್ಟ ಹಾಗೆ 108 ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದು ಹೇಗೆ
ಒಂದ ಕಡೆ ನಿರಾಸೆ ಕತ್ತಲೆ ಇನ್ನೊಂದು ಕಡೆ ಭರವಸೆ ಆದ್ರೆ ಭರವಸೆ ನಂಬಿಕೊಂಡು ಹೆಜ್ಜೆ ಇಟ್ರೆ ಮುಂದೆ ಕತ್ತಲೆ ಸಿಗುತ್ತೋ ಬೆಳಕು ಸಿಗುತ್ತೋ ಗೊತ್ತಿಲ್ಲ ಈಗ ಪುಟಾಣಿ ಬದುಕಿದಾಳೆ ಅನ್ನೋದು ಭರವಸೆನ ಭ್ರಮೆನ ಮೊದಲು ಅದು ಗೊತ್ತಾಗಬೇಕು ಅದನ್ನ ಹೇಗೆ ತಿಳ್ಕೊಳ್ಳೋದು ನಾನು ಇನ್ನು ಓಕೆ ಮಾಡಲ್ಲ ಇಟ್ಸ್ ನಾಟ್ ಓಕೆ ಎಲ್ಲದಕ್ಕೂ ಬಿಲ್ ಬೇಕು ಡೀಟೇಲ್ಸ್ ಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕು ನೀವು ತಗೊಂಡ ಸಂಬಳ ಆಕಾಶದಿಂದ ಉದರಲ್ಲ ನಿಮ್ಮ ಶ್ರಮದಿಂದ ಸಿಗದು ಕಂಪನಿ ಮೋಸ ಮಾಡಿ ನೀವು ಉದ್ಧಾರ ಆಗಲ್ಲ ತಿಳ್ಕೊಳ್ಳಿ ಸರ್ ಅವರು ಮೋಸ ಮಾಡಿಲ್ಲ ಬಿಲ್ ಕೊಡ್ತಾರೆ ಫಸ್ಟ್ ಹೋಗಿ ಇದನ್ನ ಕರೆಕ್ಟ್ ಮಾಡ್ಕೊ ಬನ್ನಿ ಪ್ಲೀಸ್ ಗೋ ಸುಮೇತ್ ಎಲ್ಲಾ ಎಂಪ್ಲಾಯೀಸ್ ಗೆ ನೋಟಿಸ್ ಕಳಿಸಿ ಅವರು ಏನು ಮಾಡ್ತಾ ಇದ್ದಾರೆ ಏನು ಕೆಲಸ ಆಗಿದೆ ಅಂತ ನನಗೆ ಎಲ್ಲಾ ಅಪ್ಡೇಟ್ ಆಗಬೇಕು ಸರ್ ಕೋಪ ಮಾಡ್ಕೋಬೇಡಿ ಯಾರೋ ನಮಗೆ ಮೋಸ ಮಾಡ್ತಿದ್ದಾರೆ ನಿಜ ಹಾಗಂತ ಎಲ್ಲರನ್ನು ಅದೇ ದೃಷ್ಟಿಯಲ್ಲಿ ನೋಡಬೇಡಿ ಇಡಿ ಕಂಪನಿ ವಾತಾವರಣನೇ ಹಾಳಾಗುತ್ತೆ ಸರ್ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಿ ಅವರ ಮೇಲಿರೋ ಸಿಟ್ಟಿಗೆ ಎಲ್ಲರನ್ನು ಬೈಬೇಡಿ ಸರ್ ಸಾರಿ ಸುಮೇತ್ ಅಪ್ಪ ಇದ್ದಾಗ ಕಂಪನಿ ಒಂದು ಫ್ಯಾಮಿಲಿ ತರ ಇತ್ತು ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದರು ಬಟ್ ಈಗ ಇವಾಗಲೂ ಇದೊಂದು ಫ್ಯಾಮಿಲಿ ತರನೇ ಇದೆ ಸರ್ ಯಾರೋ ಒಬ್ಬ ದಾರಿ ತಪ್ಪಿದಾನೆ ಅದು ಯಾರು ಅಂತ ಇವತ್ತು ಗೊತ್ತಾಗುತ್ತೆ ಬಿಡಿ ಅವನ ಹಿಡಿದು ಅವನಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡಿ ಆವಾಗ ಉಳಿದವರು ಪಾಠ ಕಲಿತಾರೆ ಇವಾಗ ಹೊರಟ್ರೆ ಕರೆಕ್ಟ್ ಆಗಿರುತ್ತೆ ಸರ್ 10:30ಗೆ ಅಪಾಯಿಂಟ್ಮೆಂಟ್ ಇರೋದು ಅವರಲ್ಲಿ ಇರೋವಾಗಲೇ ನಾವು ಹೋದರೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸೊ ವಾಟ್ ಆರ್ ವಿ ವೇಟಿಂಗ್ ಫಾರ್ ಲೆಟ್ಸ್ ಗೋ ಎಕ್ಸ್ಕ್ಯೂಸ್ ಮೀ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಕಿರಣ್ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅವ್ರು ಬಂದಿದ್ದಾರಾ ಅವ್ರ ಕ್ಯಾಬಿನ್ ಎಲ್ಲಿದೆ ಅಪಾಯಿಂಟ್ಮೆಂಟ್ ಇದೆಯಾ ಮೇಡಮ್ ಏನು ಹೆಸರು ರಮಣ್ ಅವ್ರ ಆಫೀಸಿಂದ ಸುಧನ್ವಾ ಎಂಟರ್ಪ್ರೈಸಸ್ ಸರ್ ನಿಮಗೆ ಕೇಳ್ಕೊಂಡು ಇಲ್ಲಿ ಯಾರೋ ಬಂದಿದ್ದಾರೆ ಹಾಂ ಸರಿ ಸರ್ ನಾನು ಅವರು ಮೀಟಿಂಗಲ್ಲಿ ಇದ್ದಾರೆ ಅಂತ 2 ನಿಮಿಷ ಕೂತ್ಕೊಳ್ಳಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಟ್ಸ್ ಓಕೆ ಫೋನ್ ಮಾಡ್ತಾ ಇದ್ದಾನೆ ಮೇಡಮ್ ಮ್ಯಾಮ್ ನೀವೀಗ ಹೋಗ್ಬೋದು ಫಸ್ಟ್ ರೈಟ್ ಕ್ಯಾಬಿನ್ ನಂಬರ್ 3 ಓಕೆ ಓ ಗಾಡ್ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಒಂದು ಗಂಡಾಂತರ ಇದೆ ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ ಟೈಮ್ ಸರ್ ಕೇಳ್ಕೊಂಡಿದ್ಯಾ ಆ ಜನ ಬಂದ ಕೂಡಲೇ ತಿಳಿಸು ಅಂತ ಹೇಳಿದ್ದೀನಿ ಸರ್ ಮೆಸೇಜ್ ಮಾಡ್ತೀನಿ ಅಂದಿದ್ದಾನೆ ಇದೇ ಆಫೀಸಲ್ಲಿ ಸಿಗ್ತೀನಿ ಅಂತ ಹೇಳಿದಾನ ಆಯುಷೋ ಹೌದು ಸರ್ ಇದೆ ಶರ್ಮಾ ಆಫೀಸಲ್ಲಿ ಇಲ್ವಂತೆ ಇವರಿಗೆ ಇದು ತುಂಬ ಒಳ್ಳೇದಾಯ್ತು ಶರ್ಮಾ ಇಲ್ಲಿದ್ದನ್ನು ನೋಡಿ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಆ ಬ್ಲಡಿ ಬಗರ್ಸ್ ಸರ್ ಅವ್ರು ಬಂದಿದ್ದಾರಾ ಅಂತ ನಾನು ಚೆಕ್ ಮಾಡ್ತೀನಿ ನೀವು ಇಲ್ಲೇ ಇರಿ ಬೇಡ ಒಟ್ಟಿಗೆ ಹೋಗೋಣ Yes, come in. Hi. Hello. Please take your seat. Thanks. Raman sir office na bandidira? ಇದೇ ಮೊದಲನೇ ಸಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಂಪ್ಲೇಂಟ್ ಬಂದಿರೋದು ಅದು ನಿಮ್ಮ ಕಡೆಯಿಂದ ಸೊ ಇದ್ರ ಬಗ್ಗೆ ಪರ್ಸನಲ್ ಆಗಿ ವಿಚಾರಿಸೋಣ ಅಂತ ಬಂದೆ
ಆ ಮೆಟಲ್ ಕಾರ್ಗಳಿಗೆ ನೀವು ಬಳಸಿರೋ ಪೇಂಟ್ ಕ್ವಾಲಿಟಿ ಸರಿ ಇಲ್ಲ, ಹೆವಿ ಕೆಮಿಕಲ್ಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ಕೆಲವು ಕ್ಲೈಂಟ್ಸ್ ಹಾಗೂ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಾಡಕ್ಟ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ. ಇದೇ ಪ್ರಾಡಕ್ಟ್ನ ಹೋದ ವರ್ಷ ನಾವು ನಿಮಗೆ ಸಪ್ಲೈ ಮಾಡಿದ್ದು, ಅದಕ್ಕೆ ಹಿಂದಿನ ವರ್ಷನೂ ಇದೇ ಕ್ವಾಲಿಟಿ ನಾವು ನಿಮಗೆ ಕೊಟ್ಟಿದ್ದು, ಆಗ ಯಾಕೆ ಕಂಪ್ಲೇಂಟ್ ಬರಲಿಲ್ಲ? ಇಲ್ಲಿ ತನಕ ಯಾವ ಕ್ಲೈಂಟ್ಸ್ ಕೂಡ ನಮಗೆ ಕಂಪ್ಲೇಂಟ್ ಮಾಡಿರಲಿಲ್ಲ. ಆಲ್ ರೈಟ್, ಈಗ ಕಂಪ್ಲೇಂಟ್ ವಿಷಯ ಬಿಡಿ, ಕ್ವಾಲಿಟಿ ಬಗ್ಗೆನೂ ಕೇಳಬೇಡಿ, ಅದನ್ನು ನಾನು ನೋಡ್ಕೊಳ್ತೀನಿ. ಸದ್ಯಕ್ಕೆ ಕೇಸ್ ಕ್ಲೋಸ್ ಮಾಡಬೇಕು ಅಂದರೆ ಪರಿಹಾರ ಏನು ಅಂತ ಹೇಳಿ. ಅದೆಲ್ಲ ಗೊತ್ತಿದೆ ಬಂದಿದ್ದೀರಾ ಅಂದ್ಕೊಂಡೆ. ಚರ್ಚೆಗೆಲ್ಲ ಇಲ್ಲಿ ಅವಕಾಶ ಇಲ್ಲ, ನಾನು ಆಲ್ರೆಡಿ ನಿಮ್ಮವ್ರ ಹತ್ರ ಮಾತಾಡಿದ್ದೀನಿ. ಅದಕ್ಕಿಂತ ಒಂದು 5 ಪೈಸೆ ಕೂಡ ಕಡಿಮೆ ಆಗಲ್ಲ. 5 ಪೈಸಾನು ಚೌಕಾಸಿ ಮಾಡಲ್ಲ, ಕೇಳಿದ್ದಕ್ಕಿಂತ ಜಾಸ್ತಿ ಕೊಡ್ತೀನಿ ಹೊರತು ಕಡಿಮೆ ಕೊಡಲ್ಲ. ನೀವಾ?